ಚಿಕ್ಕೋಡಿಯ ರೋಟರಿ ಕ್ಲಬ್ ಮತ್ತು ಟಕೇಜ್ ಲರ್ನಿಂಗ್ ಸಂಸ್ಥೆ ಪ್ರಪ್ರಥಮ ಬಾರಿಗೆ ಏರ್ಪಡಿಸಿದ ಕೃತಿ ಆಕೃತಿ ಪ್ರತಿಭೆ ಹಾಗೂ ಕೌಶಲ್ಯ ಸ್ಪರ್ಧೆ. ರೋಟರಿ ಕ್ಲಬ್ ಸಮಾಜದ ಎಲ್ಲ ಘಟಕಗಳ ಏಳಿಗೆಗಾಗಿ ಯಾವಾಗಲೂ ದುಡಿಯುತ್ತದೆ. ಅದರದೇ ಒಂದು ಅಂಗವಾಗಿ ಚಿಕ್ಕ ಮಕ್ಕಳಲ್ಲಿರುವ ಅನೇಕ ಪ್ರತಿಭೆಗಳಿಗೆ ಅವಕಾಶ ಒದಗಿಸಿಕೊಡಲು ಕೃತಿ ಆಕೃತಿ ಪ್ರತಿಭಾ ಹಾಗೂ ಕೌಶಲ್ಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಸ್ಥಳೀಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶಿವಮೂರ್ತಿ ಪಡ್ಲಾಲೆ ಇವರು ಪ್ರತಿಪಾದಿಸಿದರು. ಸ್ಪರ್ಧೆಯ ಸಹ ಪ್ರಾಯೋಜಕರಾದ ಸ್ಥಳೀಯ ಟಕೇಜ್ ಲರ್ನಿಂಗ್ ಸಂಸ್ಥೆಯ ಅಧ್ಯಕ್ಷರಾದ ಉದಯ್ ಪಾಟೀಲರವರು ಸ್ಪರ್ಧೆಯ ಉದ್ದೇಶವನ್ನು ತಿಳಿಸುತ್ತಾ, ಇವತ್ತಿನ ಬಹುಸಂಖ್ಯೆಯ ಚಿಕ್ಕ ಮಕ್ಕಳು ಮೊಬೈಲ್ ಹಾಗೂ ಇಂಟರ್ನೆಟ್ನ ದುಷ್ಪರಿಣಾಮಕ್ಕೆ ಬಲಿಯಾಗುತ್ತಿದ್ದಾರೆ. ಅವರಿಗೆ ವರ್ಚುವಲ್ ಜಗತ್ತಿನಿಂದ ರಿಯಲ್ ಜಗತ್ತಿಗೆ ಕರೆದುಕೊಳ್ಳುವುದು ಈ ಸ್ಪರ್ಧೆಗಳ ಸದುದ್ದೇಶ ಎಂದು ಹೇಳಿದರು. ರೋಟರಿ ಕ್ಲಬ್ನ 50ನೇ ವರ್ಷದ ಸಂಭ್ರಮವಾಗಿ ಮತ್ತು ಜೊತೆಗೆ ಟೆಕೇಜ್ ಲರ್ನಿಂಗ್ಸ್, ಆಪ್ಟೆಕ್ ಕಂಪ್ಯೂಟರ್ ಎಜುಕೇಷನ್, ಬ್ಯಾಂಕ್ ಆಫ್ ಬರೋಡಾ, ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕ್, ಮಹಿಳಾ ವಸ್ತು ಭಂಡಾರ್, ಸುಜಾತ ವಾಚ್ ಕಂಪನಿ, ಆಮೇಲೆ ಅಪ್ಪಯ್ಯ ಶೆಟ್ಟಿ ಜ್ಯುವೆಲರ್ಸ್, ಜೊತೆಗೆ ಅನ್ನಪೂರ್ಣ ಹೋಟೆಲ್, ವೆಲ್ನೆಸ್ ಫಾರ್ ಎವರ್, ಚಿಂತಾಮಣಿ ಸ್ಪೋರ್ಟ್ಸ್ ಕ್ಲಬ್, ಸ್ಪೋರ್ಟ್ಸ್ ಶಾಪ್, ಇವೆಲ್ಲ ಚಿಕ್ಕೋಡಿ ಮಹಿಳಾ ವಸ್ತು ಭಂಡಾರ, ಇನ್ನಿತರ ಕೆಲವೊಂದೆಲ್ಲ ಶಿಕ್ಷಣ ಸಂಸ್ಥೆಯವರ ಸಹಕಾರದಿಂದ ನಾವು ಚಿಕ್ಕೋಡಿಯಲ್ಲಿ ಪ್ರಪ್ರಥಮ ಬಾರಿಗೆ ಚಿಕ್ಕೋಡಿಯ 7ನೇ 8ನೇ ಮತ್ತು 9ನೇ ತರಗತಿಯ ಸುಮಾರು ಒಂದು 5,000 ವಿದ್ಯಾರ್ಥಿನ ಜೊತೆಗೆ ನೇರವಾಗಿ ಶಾಲೆಯಲ್ಲಿ ಹೋಗಿ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಇವತ್ತಿನ ಸ್ಪರ್ಧೆಯಲ್ಲಿ ಭಾಗ ತೊಗೊಳ್ಳಿಕ್ಕೆ ಪ್ರೋತ್ಸಾಹ ನೀಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಎಲ್ಲರಿಗೂ ಗೊತ್ತದ, ನಮ್ಮ ಯಂಗ್ಸ್ಟರ್ಸ್, ಪರ್ಟಿಕ್ಯುಲರ್ಲಿ ಟೀನೇಜರ್ಸ್, ಒಂದು ಅಪ್ ಟು 10 ಸ್ಟೂಡೆಂಟ್ಸ್ ಏನದಾರು, ಇವರ ಇವತ್ತು ಮೊಬೈಲ್ ಅನ್ಬೋದು, ಇಂಟರ್ನೆಟ್ ಅನ್ಬೋದು, ಟಿವಿ, ವಿಡಿಯೋ ಗೇಮ್ಸ್, ಈ ಕೆಲವೊಂದು ಮಾತಿನ ಪಾಸಿಟಿವ್ ಮಾತುಗಳ ಕಡೆ ನೋಡೋಕ್ಕಿಂತ ಜಾಸ್ತಿ ನೆಗೆಟಿವ್ಸ್ ಮಾತಕ್ಕನ್ನು ಬಲಿ ಹೋಗ್ತಾ ಇದ್ದಾರೆ. ಅದರಿಂದ ಎಲ್ಲೋ ಒಂದು ಪಿಳಿಗಿನ ಹಾಳಾಗಿ ಹೋಗ್ತಾ ಇದೆ ಅನ್ನುವಂಥ ಒಂದು ಸಂದರ್ಭ ಇವತ್ತು ತಯಾರಾಗಿದೆ. ಸೊ ಅದರಿಂದ ಆ ನಮ್ಮ ಯಂಗ್ ಮಕ್ಕಳಿಗೆ ಅದರಿಂದ ಹೊರಗೆ ತೆಗೆದು ವರ್ಚುವಲ್ ವರ್ಲ್ಡ್ ಬಿಟ್ಟು ರಿಯಲ್ ವರ್ಲ್ಡ್ಗೆ ಅವ್ರಿಗೆ ತೊಗೊಂಡು ಬರೋನು, ಹತ್ರದ ಎಕ್ಸ್ಪೋಜರ್ ಕೊಡೋನು. ಮತ್ತು ನಮ್ಮೆಲ್ಲರಿಗೂ ಗೊತ್ತದ, ನಮಗೆ ಈ ಒಂದು ಭೂಮಿಯಲ್ಲೇ ಹುಟ್ಟು ಹಾಕಿಸ್ಬೇಕಾತಂದ್ರೆ ದೇವರ ಪ್ರತಿಯೊಂದು ಮಗುವಿನಲ್ಲಿ ಏನಿಲ್ಲ, ಏನಾರೇ ಒಂದು ಸ್ಕಿಲ್ ಅನ್ರಿ, ಒಂದು ಟ್ಯಾಲೆಂಟ್ ಅನ್ರಿ, ಕೊಟ್ಟೆ ಕೊಟ್ಟಿರ್ತಾನು. ಆದರೆ ಬಹಳಷ್ಟು ಸಲ ಒಂದಂದ್ರೆ ನಮ್ಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ, ಎರಡನೇದಂದ್ರೆ ಅರಿವಿದ್ರೂ ನಾವು ಅದನ್ನು ಬೆಳೆಸೋದಿಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರೆ, ಕೇವಲ ಒಂದು ಡಾಕ್ಟರ್, ಇಂಜಿನಿಯರ್, ಅಡ್ವೊಕೇಟ್ ಅಥವಾ ಟೀಚರ್, ಇವಷ್ಟೇ ವೃತ್ತಿಯಲ್ಲಿ ನಾವು ನೋಡೋಕ್ಕಿಂತ ಜಾಸ್ತಿ ಬೇಕಾದಷ್ಟು ನಮ್ಮಲ್ಲಿ ಇರುವಂಥ ಒಂದು ಟ್ಯಾಲೆಂಟ, ಒಂದು ಕೌಶಲ್ಯ ಬೆಳೆಸಿಬಿಟ್ರೆ ನಾಳೆ ಅದೇ ಕೌಶಲ್ಯ, ಅದೇ ಪ್ರತಿಭೆ ಅವ್ರಿಗೆ ಕರಿಯರ್ನೂ ಹುಟ್ಟು ಹಾಕಿಸ್ಕೊಡ್ಬೋದು. ಈ ಒಂದು ಉದ್ದೇಶ ಇಟ್ಕೊಂಡು ಮುಖ್ಯವಾಗಿ ವರ್ಚುವಲ್ ವರ್ಲ್ಡ್ದಿಂದ ಬಿಡಿಸಿ ರಿಯಲ್ ವರ್ಲ್ಡ್ಗೆ ನಮ್ಮ ಯಂಗ್ ಜನ್ರೇಷನ್ ಕರ್ಕೊಂಡು ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಚಿಕ್ಕೋಡಿಯ ಅತಿ ಒಂದು ಸೋಷಲ್ ವರ್ಕ್ದಲ್ಲಿ ಪ್ರಸಿದ್ಧ ಇರುವಂಥ ತಮ್ಮಗೂ ಪೂರ್ಣವಾಗಿ ತೊಡಗಿಸಿಕೊಟ್ಟಂಥ ರೋಟ್ರಿ ಕ್ಲಬ್ ಕಳೆದ 28 ವರ್ಷದಿಂದ ಚಿಕ್ಕೋಡಿ ತಾಲೂಕಿನ ಯುವ ಜನಾಂಗದ ಏಳಿಗೆಗಾಗಿ ಪ್ರಯತ್ನ ಪಡಿಸತಕ್ಕಂಥ ಆಪ್ಟೆಕ್ ಕಂಪ್ಯೂಟರ್ ಎಜುಕೇಷನ್, ಟೆಕೇಜ್ ಲರ್ನಿಂಗ್ಸ್ ಮತ್ತು ಚಿಕ್ಕೋಡಿಯಲ್ಲಿ ಇರುವಂಥ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ಇನ್ನಿತರೆಲ್ಲ ಪ್ರಾಯೋಜಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರ ಬೆಂಬಲ ಇಲ್ಲದೆ ಇದು ಬಹುಶಃ ಸಾಧ್ಯ ಆಗಲಾಗ್ತಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ವರ್ಷ ಪ್ರಥಮ ಬಾರಿಗೆ ನಾವು ಇದನ್ನ ಮಾಡ್ತಾ ಇದ್ದೀವಿ, ಮುಂದಿನ ವರ್ಷ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತೇವೆ. ನಮ್ಮ ಪರಿಸರದ ಏಳಿಗೆಗಾಗಿ ಯಾವತ್ತೂ ರೋಟರಿ ಕ್ಲಬ್, ಟೆಕೇಜ್ ಲರ್ನಿಂಗ್ಸ್ ಮತ್ತು ನಮ್ಮೆಲ್ಲ ಇಲ್ಲಿ ನಾಗರಿಕರು ಮುಂದಾಗ್ತಾರೆ. ಅದಕ್ಕನ್ನು ಹೇಳಿ ಅವರೆಲ್ಲರದು ಮತ್ತೊಮ್ಮೆ ನಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಯಶಸ್ವಿ ಮಾಡಲಿಕ್ಕೆ ಚಿಕ್ಕೋಡಿಯ ಎಲ್ಲ ಶಿಕ್ಷಣ ಸಂಸ್ಥೆ, ಚಿಕ್ಕೋಡಿ ಅಷ್ಟೇ ಅಲ್ಲ, ಸುತ್ತಮುತ್ತಿನ ಹಳ್ಳಿಯಲ್ಲಿ ಇರುವಂಥವೆಲ್ಲ ಸುಮಾರು 35 ಶಾಲೆಯಲ್ಲಿ, ಕಾಲೇಜಿನಲ್ಲಿ ನಮಗೆ ಬಹಳಷ್ಟು ಪ್ರೋತ್ಸಾಹ ಸಿಕ್ತು. ಚಿಕ್ಕೋಡಿಯ ಕಾಲೇಜಿನಿಂದ ಎಷ್ಟೋ ಟೀಚರ್ಸ, ಲೆಕ್ಚರರ್ಸ್ ನಮಗೆ ಇದರಲ್ಲಿ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ, ಈ ಒಂದು ಸ್ಪರ್ಧೆಗೆ 5 ಪ್ರಕಾರದ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ ರೀ. 1ನೇದ್ದು ಪ್ರಬಂಧ ಸ್ಪರ್ಧೆ, 2ನೇದ್ದು ರಂಗೋಲಿ ಸ್ಪರ್ಧೆ, 3ನೇದ್ದು ಡ್ರಾಯಿಂಗ್ ಸ್ಪರ್ಧೆ, 4ನೇದ್ದು ಚೆಸ್ಸು ಮತ್ತು 5ನೇದ್ದು ಕ್ಯಾರಮ. ಇವತ್ತು ಸುಮಾರು 250 ವಿದ್ಯಾರ್ಥಿನಿಯರು 7ನೇ 8ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 5 ಬಹುಮಾನಗಳ ಸಹಿತ ನಾವು ಆಯೋಜನೆ ಮಾಡಿದ್ದೇವೆ. ಆ ಬಹುಮಾನ ಇರಬಹುದು, ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಂಥ ಎಲ್ಲ ಖರ್ಚಿಗೆ ನಾವೆಲ್ಲ ಪ್ರಾಯೋಜಕರು ಬಹಳಷ್ಟು ನಮಗೆ ಸಹಾಯಸ್ತ ನೀಡಿದರು. ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು
ಅಂದ ಕೂಡಲೇ ನಮ್ಮ ಒಂದ ಮಾತಕ್ಕೆ ಕೇಶವ ಕಲಾಭವನ್ ಕೇಶವ ಸ್ಮೃತಿ ಟ್ರಸ್ಟಿನ ಕಲಾಭವನ್ದವರು ನಮ್ಗೆ ಇದ್ರಾಗ ಬಹಳ ಒಂದೇ ದಿನದೊಳಗೆ ಇಮಿಜಿಯೇಟ್ ಎಲ್ಲ ನಮ್ಗೆ ತಯಾರಿ ಮಾಡಿಕೊಟ್ಟ ಈ ಹಾಲನ್ನು ಈ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಕೇಶವ ಸ್ಮೃತಿ ಕಲಾಭವನಿನ ಆಡಳಿತ ವರ್ಗಕ್ಕೂ ನಾವು ತುಂಬ ಧನ್ಯವಾದಗಳನ್ನು ತಿಳಿಸುತ್ತೆ. ಶ್ರೀ ಕೇಶವ ಸ್ಮೃತಿ ಕಲಾಭವನದಲ್ಲಿ ಜರುಗಿದ ಈ ಸ್ಪರ್ಧೆಯನ್ನು ಚಿಕ್ಕೋಡಿಯ ಕೆನರಾ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ರಾಜೇಶ್ ಕುಮಾರ್ ಅವರು ಉದ್ಘಾಟಿಸಿದರು. ಈ ಬೃಹತ್ ಸ್ಪರ್ಧೆಯಲ್ಲಿ ಚಿಕ್ಕೋಡಿ ಪರಿಸರದಲ್ಲಿರುವ 35 ಶಾಲೆಗಳ 7-8 ಹಾಗೂ 9ನೇ ತರಗತಿಯ ಸುಮಾರು 230 ವಿದ್ಯಾರ್ಥಿಗಳು ಪ್ರಬಂಧ, ಚಿತ್ರಕಲೆ, ರಂಗೋಲಿ, ಚೆಸ್ ಮತ್ತು ಕ್ಯಾರಂ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಕೃತಿ ಆಕೃತಿ ಸ್ಪರ್ಧೆಗಳಿಗೆ ಸಹ ಪ್ರಾಯೋಜಕರಾಗಿ ಬ್ಯಾಂಕ್ ಆಫ್ ಬರೋಡಾ, ಶ್ರೀ ಶಾಂತಪ್ಪಣ್ಣ ಮಿರ್ಚಿ ಅರ್ಬನ್ ಬ್ಯಾಂಕ್, ಮಹಿಳಾ ವಸ್ತು ಭಂಡಾರ, ವೆಲ್ನೆಸ್ ಫಾರ್ ಎವರ್, ಸುಜಾತ ವಾಚ್, ಚಿಂತಾಮಣಿ ಸ್ಪೋರ್ಟ್ಸ್, ಹಂಪಣ್ಣವರ್ ಬ್ರದರ್ಸ್, ಅಪ್ಪಯ್ಯ ಶೆಟ್ಟಿ ಸರಾಫ್, ಅನ್ನಪೂರ್ಣ ಹೋಟೆಲ್, ಮಹೇಶ್ ಆಫ್ಸೆಟ್ ರವರು ಸ್ಪರ್ಧೆಗೆ ಅಮೂಲ್ಯವಾದ ಆರ್ಥಿಕ ಸಹಾಯ ಹಸ್ತವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಸಚಿವರಾದ ಶಿರೀಶ್ ಮೆಹ್ತಾ, ಉಪ ಗವರ್ನರ್ ಮಕರಂದ್ ಕುಲಕರ್ಣಿ, ವಿಜಯ ಮಾಂಜ್ರೇಕರ, ಅಶೋಕ್ ಪಾಟ್ಕ, ರಾಜೇಂದ್ರ ಪಾಟೀಲ, ಶ್ರೀಧರ್ ಗಜನವರ, ಅರುಣಮಾಲಿ, ದರ್ಶನ್ ಉಪಾಧ್ಯ, ಪ್ರವೀಣ್ ದಾವಣೆ, ಆರ್ ವೈ ಚಿಕ್ಕೋಡಿ, ಬಿಕ್ಕಣ್ಣವರ್ ಸರ ಮೊದಲಾದ ಅನೇಕ ಮಹನೀಯರು ಉಪಸ್ಥಿತರಿದ್ದರು.